ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ವುಮೆನ್ ಕನ್ನಡ. ಸೊ ಇವತ್ತಿನ ಬ್ಲಾಗ್ನಲ್ಲಿ ಆಲ್ಮೋಸ್ಟ್ ಕ್ಲೀನಿಂಗೇ ಅನಿಸುತ್ತೆ. ಇವತ್ತು ಮಕ್ಳಿಗೆ ಬೇರೆ ಸ್ಕೂಲ್ ರಜಾ ಇರೋದ್ರಿಂದ ಮಕ್ಕಳು ಮನೇಲೇ ಇದ್ದಾರೆ. ಸೊ ಅವ್ರಿಗೆ ಟೈಮ್ ಟು ಟೈಮ್ ಅವ್ರನ್ನ ನೋಡೋದು, ಅವ್ರಿಗೆ ಏನು ಬೇಕೋ ಕೊಡೋದು, ಆ್ಯಂಡ್ ನಾವು ಕೂಡ ಲೇಟಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀವಿ. ಸೊ ಹಾಗೆ ಮಕ್ಕಳು ಕಂಟಿನ್ಯೂ ಮಾಡ್ತಾ ಡಿಫ್ರೆಂಟ್ ಡಿಫ್ರೆಂಟ್ ಪುಸ್ತಕ ಮಾತಾಡೋದು. ಸೊ ಈಗ ನೋಡ್ಬೋದು, ಅಡುಗೆ ಮನೆಗೆ ಬಂದರೆ ತಿಂಡಿ ಮಾಡಿ ಎಲ್ಲ ಅರ್ಧಂಬರ್ಧ ಮಾಡಿಟ್ಟು ಬಂದಿದ್ದೀನಿ. ಅಡುಗೆನೂ ತುಂಬ ಮೆಸ್ಸಿಯಾಗಿದೆ. ಸೊ ನಿಧಾನವಾಗಿ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಪಡ್ಡಿಗೆ ರೆಡಿ ಮಾಡಿದ್ದೀನಿ. ಚಟ್ನಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಸೊ ಯಾರಿಗೆ ಯಾವಾಗ ಬೇಕೋ ಅವಾಗ ಪಡ್ಡ ಕೊಡೋಣ ಅಂತ, ಬಿಸಿ ಬಿಸಿಯಾಗಿ, ಚಳಿಗಾಲವಿರಲ್ವಾ. ಸೊ ಆಮೇಲೆ ಪಾತ್ರೆ ಎಲ್ಲ ಹಾಗೆ ಇದೆ, ವಾಶ್ ಮಾಡೋದು ಮತ್ತು ಜೋಡಿಸ್ಕೊಳ್ಳೋದೆಲ್ಲದು. ಸೊ ಆಮೇಲೆ ಲಿವಿಂಗ್ ಏರಿಯಾಗೆ ಬಂದರೆ ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಏನಪ್ಪ ಅಂದರೆ, ಇವತ್ತು ಮಕ್ಳಿಗೆ ಒಂದು ರುಟೀನ್ ಕೊಟ್ಟಿದ್ದೀನಿ. ಸೊ ನಮ್ಮದು ಹೊರಗಡೆ ಸ್ಟೋರ್ ರೂಮ್ ಅಂತ ಒಂದು ಮಾಡ್ಕೊಂಡಿದ್ದೀವಿ, ಏನೇನು ಬೇಡ ಐಟಮ್ಸ್ ಎಲ್ಲ ಹಾಕಲಿಕ್ಕೆ. ಆ ರೂಮ್ ಅಂತೂ ತುಂಬ ಹೇಳಬಾರ್ದು, ಬೇಡದಿರೋ ಥಿಂಗ್ಸು, ಬೇಕಾಗೋ ಥಿಂಗ್ಸ್ ಎಲ್ಲ ಮಿಕ್ಸ್ ಆಗಿ ಹಿಂಗೆ ಬೇಕಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ನೀವು ಮಾತಾಡಿದ್ರೆ ನಿಮ್ಮಿಬ್ಬರ ಮಕ್ಕಳು. ಯಾಕೆಂದರೆ ಆಲ್ಮೋಸ್ಟ್ ರೂಮ್ನಲ್ಲಿ ಅವ್ರಿಗೆ ಬೇಕಾಗಿರೋ ಬುಕ್ಸ್ ಆಟ ಸಾಮಾನುಗಳು ತುಂಬಿಟ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಇಷ್ಟ ಆಗುತ್ತೋ ಅದನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ಬೆಳೆದಿರೋದೆಲ್ಲ ಆಚೆ ಹಾಕಿ ಬಿಸಾಕ್ಬಿಡೋಣ. ಸೊ ನೋಡಿದ್ರಲ್ಲ, ಅವ್ರಿಗೆ ಇವತ್ತು ಹಾಲಿಡೇಗೆ ಒಂದು ಕೆಲಸ ಕೊಟ್ಟಿದ್ದೀನಿ. ಆ ರೂಮ್ ತುಂಬ ದಿವಸದಿಂದ ಮೆಸ್ಸೇ ಆಗಿತ್ತು. ಸೊ ಆಲ್ಮೋಸ್ಟ್ ಆ ರೂಮಲ್ಲಿ ಅವ್ರಿಗೆ ಬೇಕಾಗಿರೋ ಥಿಂಗ್ಸ್ಗಳೇ ಇದೆ, ಬಟ್ ಅವ್ರಿಗೆ ಅದು ಬೇಡವಾಗಿರೋ ಥಿಂಗ್ಸ್. ಸೊ ಅದೇನೇನು ಬೇಡ ಅಂತ ಎಲ್ಲ ಬಿಸಾಕ್ಬಿಟ್ಟು ಪರೇಟಾಗಿ ಇಟ್ಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ ಅಂತ ಅವ್ರು ಸ್ವಲ್ಪ ಕೆಲಸಗಳಲ್ಲಿ ಪಾಲ್ಗೊಳ್ತಾ ಇದ್ರೆ ಅವ್ರಿಗೂ ಸ್ವಲ್ಪ ಅರಿವು ಬರುತ್ತೆ ಅಂತ. ಸೊ ಬನ್ನಿ, ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಇವಾಗ ಲಿವಿಂಗ್ ರೂಮ್ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಕೊಂಡಿದ್ದೀವಿ. ಸೊ ಗೂಡ್ಸ್ ಕೊಡೋಕ್ಕೆ ರೆಡಿ ಆಗಿದೆ ಆಲ್ಮೋಸ್ಟ್. ವಾತಾವರಣ ಫುಲ್ ಥಂಡಿ ಆಗಿರೋದ್ರಿಂದ ಬೆಡ್ರೂಮ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಬೇಗ ಬೇಗ ಕೆಲಸ ಆದರೆ ಸ್ವಲ್ಪ ಬೇಗ ಬೇಗ ನಾವು ಸ್ವಲ್ಪ ನಮ್ಮ ವರ್ಕ್ ಮಾಡ್ಕೋಬೋದು ಅಂತ. ಇಲ್ಲಿ ಕಿಚನಲ್ಲಿ ನೋಡಿ, ಇವಾಗ ಕಂಟ್ರೋಲ್ ಟಾಪ್ ತುಂಬ ನೀಟಾಗಿ ಇಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಹಾಕಿ ಎಷ್ಟು ಅವಶ್ಯಕತೆನೋ ಪಡ್ಡ ಹಾಕಿದ್ದೀನಿ. ಹಿಂದ್ಗಡೆ ಸಾರು ಬಿಸಿಗಿಟ್ಟಿದ್ದೀನಿ, ಪಡ್ಡಿಗೆ ಚಟ್ನಿ ಕಾಂಬಿನೇಷನ್. ಸೊ ಫ್ರೆಂಡ್ಸ್, ಇವಾಗ ತಾನೇ ಆಚೆಯಿಂದ ಮನೆಗೆ ಬಂದಿದ್ದೀವಿ. ಫ್ರೆಂಡ್ ಮನೇಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಇತ್ತು, ಪೂಜೆ ಮುಗಿಸ್ಕೊಂಡು ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಜಸ್ಟ್ ಈಗ ಮನೆಗೆ ಬಂದಿದ್ದೀವಿ. ಸೊ ಆಲ್ರೆಡಿ ಇಟ್ಸ್ 2:35. ಸೊ ಇದಕ್ಕೆ ಮೇಲೆ ನಾಳೆ ವೀಡಿಯೋ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಿ ಬರೆಯೋದಿದೆ. ಸೊ ಹೀಗೆ ರಜಾ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಬರೋ ಟೆನ್ಷನ್ ಇಲ್ಲ, ಅವ್ರ ಪಾಡಿಗೆ ಅವ್ರವ್ರು ಓದ್ಕೊತಾ ಇದ್ದಾರೆ. ಸೊ ಇನ್ನಷ್ಟು ವಿಷಯಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತುಂಬ ಚರ್ಚೆ ಮಾಡೋಣ. ಒಂದು ಸೆನ್ಸೇಷನ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ. ಹೋಪ್ ಯಾವ ಟಾಪಿಕ್ ಅಂತ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಿಕಾಸ್ ಒಂದು ಕಮ್ಯುನಿಟಿ ಟ್ಯಾಬಲ್ಲಿ ನಾನು ಪೋಸ್ಟ್ ಮಾಡಿದ್ದೆ ವಿಚಾರವಾಗಿ. ಸೊ ತುಂಬ ನಮಗೆ ರಿಲೇಟೆಡ್ ಆಗಿರುವಂಥದ್ದು, ಒಂದು ಹೆಣ್ಣು ಮಗುಗೆ ರಿಲೇಟೆಡ್ ಆಗಿರೋ ವಿಚಾರ. ಸೊ ಆ ಟಾಪಿಕ್ ಬಗ್ಗೆ ಒಂದು ವೀಡಿಯೋ ಮಾಡಿ ಅದು ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಸೊ ಹೋಪ್ ನೀವೆಲ್ಲ ವೀಡಿಯೋಗೋಸ್ಕರ ಖಂಡಿತ ಕಾಯ್ತಾ ಇರ್ತೀರ ಅನ್ಕೋತೀನಿ. ಸೊ ಆ ವಿಡಿಯೋ ಮೂಲಕ ನಿಮ್ಮ ಅಂಜೆ ಕೂಡ ನೀವು ತಿಳಿಸ್ಬೋದು ಅಲ್ಲಿ. ಏನು ವಿಡಿಯೋ ಅಂತಂದರೆ, ನಮಗೆಲ್ಲ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನಗಿನ್ನ ಜಸ್ಟ್ ಒಂದು ಲಾಸ್ಟ್ ವೀಕ್ ಕಳೆದ ವಾರ ಒಂದು ಇನ್ಸಿಡೆಂಟ್ ಆಯಿತು ಹೈದರಾಬಾದ್ನಲ್ಲಿ, ಪ್ರಿಯಾಂಕಾ ರೆಡ್ಡಿ ಅವರ ಒಂದು ರೇಪ್ ಆ್ಯಂಡ್ ಮರ್ಡರ್ ಕೇಸ್. ತುಂಬ ಅಂದರೆ ಹೇಳೋಕ್ಕಾಗದೇ ಇರೋಷ್ಟು ಒಂದು ಕೆಟ್ಟ ಕೃತ್ಯ ಅದು. ನಾವಿಂಥ ಪ್ರಪಂಚದಲ್ಲಿ ಇದ್ದೀವಿ ಅಂದರೆ ನಂಬಲೇಬೇಕು. ನಾವಿಂಥ ಪ್ರಪಂಚದಲ್ಲೇ ಇರೋದು, ನಮ್ಮ ಸುತ್ತಮುತ್ತ ಇಂಥ ಜನನೇ ಇರೋದು, ಅಲ್ಲೇ ನಾವು ಬದುಕ್ತಾ ಇರೋದು. ಸೊ ಆಗಿರ್ಬೇಕಾದ್ರೆ ನಮ್ಮ ಮಕ್ಕಳನ್ನ ನಾವು ಆಚೆ ಕಳಿಸಿದಾಗ ನಾವು ಎಷ್ಟು ಸೇಫಾಗಿ ಮನೇಲಿ ಇರ್ಬೋದು, ಇಲ್ಲ ಅವ್ರು ಎಷ್ಟು ಸೇಫಾಗಿರ್ತಾರೆ ಅಂತ ನಾವು ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಎವ್ರಿ ಡೇ ಚಾನಲ್ನಲ್ಲಿ, ಟಿ ವಿನಲ್ಲಿ, ಎಲ್ಲ ಮೀಡಿಯಾದಲ್ಲೂ ಈ ಬಗ್ಗೆ ನೋಡಿ ನೋಡಿ ಇದಕ್ಕೊಂದು ಫುಲ್ ಸ್ಟಾಪ್ ಅಂತ ಆಗಲಿ, ಒಂದು ಶಿಕ್ಷೆ ಅಂತ ಆಗಲಿ ಇನ್ನೂ ಬರ್ತಿಲ್ವಲ್ಲ ಅನ್ನೋದೊಂದು ಫೀಲಿಂಗ್ ಇದ್ದರೂ ಕೂಡ ಯಾವ ರೀತಿ ಅಂತ ಏನೂ ಯಾಕೆಂದರೆ ಒಂದು ಇನ್ಸಿಡೆಂಟ್ ಅಲ್ಲ, ಎವ್ರಿ ಇಯರಕ್ಕಿಂತ ಯಾವಾಗಲೂ ಇನ್ಸಿಡೆಂಟ್ ನಡೀತಾನೆ ಇರುತ್ತೆ. ಈ ರೀತಿ ಚಿಕ್ಕ ಮಗುವಿಂದ ಇಡ್ಬೋದು, ಇಷ್ಟು ದೊಡ್ಡವರಾಗಿದ್ದ ಇರ್ಬೋದು, ಹೆಣ್ಮಕ್ಳ ಮೇಲೆ ಅಷ್ಟು ಒಂದು ಹೇಳ್ಕೊಳಕ್ಕಾಗದಿರೋ ಅಷ್ಟು ಕೆಟ್ಟ ಕೃತ್ಯ ನಡೀತಾ ಇರ್ಬೇಕಾದ್ರೆ ತಡೆಯೋಕ್ಕಾಗ್ತಿಲ್ವಾ? ನಾವು ಮನುಷ್ಯರು ಏನು ಮಾಡೋಕ್ಕಾಗ್ತಿಲ್ವಾ? ವಿ ಆರ್ ಹೆಲ್ಪ್ಲೆಸ್ ಅನಿಸ್ತಾ ಇದೆ. ಹೋಪ್ ನೋಡೋಣ ಆ ವಿಚಾರ ಎಲ್ಲಿಗೆ ಮಟ್ಟತ್ತೆ, ಯಾವಾಗ ಒಂದು ತೀರ್ಪು ಕೊಡ್ತಾರೆ ಸರ್ಕಾರ ಆಗಲಿ, ಒಂದು ಕಾನೂನಾಗಲಿ ಅಂತ.